ಎಲ್ಲ ಹೊರಟ್ಬಿಡ್ತಾ ಇದ್ವಿ. ಇಲ್ಲೇ ತಗೊಳ್ಳಿ, ಇಲ್ಲೇ ತಗೊಳ್ಳಿ. ಆಯ್ತು ಸರ್, ಆಯ್ತು. ಸುಪ್ರೀಂ ಕೋರ್ಟ್ ನಮ್ಗೆ ಬೇಕಾದಂಥ ಲಾಯರ್ಗೆ ನಾನು ಭೇಟಿ ಮಾಡ್ತಂತೆ. ಅದ್ರ ಜೊತೆಗೆ ಎರಡು ವಿಷಯ ನಮ್ಗೆ ಗಮನಿಸ್ತಾಯಿದ್ದೀನಿ. ನಾನು ಇವತ್ತು ಸನ್ಮಾನ್ಯ ನಮ್ಮ ಸಹೋದರಾದ ರಮೇಶ್ ಜಾರಕಿಹೊಳಿ ಫೋನ್ ಮಾಡಿದ್ದೇನೆ. ಅವರೇನಿದೆ, ಈಗ ಸ್ಪೀಕರ್ ಅವರು ಮಾಧ್ಯಮದಲ್ಲಿ ಬಂದಿದ್ದಾರೆ, ನಾನು ಜಜ್ಮೆಂಟ್ ರಿಸರ್ವ್ ಇಟ್ಟಿದ್ದೀನಿ ಅಂತ ಹೇಳಿ. ರಮೇಶ್ ಜಾರಕಿಹೊಳಿ ಅವರು ನನಗೆ ಇನ್ನೂ ಅವಕಾಶ ಕೊಟ್ಟಿಲ್ಲ. ಅವರು ಬರೀ ನೋಟಿಸ್ ಕೊಟ್ಟಿದ್ರು, ನಾನು ಲಾಯರ್ ನೀಡಬೇಕು, ನಾನು ಇನ್ನೂ ನಮ್ಮ ವಾದ ಮಂಡಿಸಬೇಕು. ನಮಗೆ ಅವಕಾಶ ಕೊಡದ ಅವರು ಈ ಥರ ಜಜ್ಮೆಂಟ್ ರಿಸರ್ವ್ ಹೆಂಗೆ ಇಟ್ಟಾರಂತಂದ್ರು. ನಾನು ಅಂತಂದರೆ ನೀವು ಲಾಯರ್ ನೆಕ್ಸ್ಟ್ ಕೇಳಿ ನಾಳೆ ಕೇಳಿದ್ದೀನಿ. ಒಂದು ಎರಡನೇದು, ನಿಮ್ಗೆ ಒಂದು ಗಣಿತ ಕರ್ನಾಟಕ ಸಂಖ್ಯೆಗೆ, ಯಾಕಂದ್ರೆ ಆಂಗ್ಲೆಂಟಿನಿಂದ ಸೇರಿ 225 ಸ್ಪೀಕರ್ ಅವ್ರು ಮೇಲ್ಕೊಳ್ತಾರೆ, 224 ಜನ. JDS ಕಾಂಗ್ರೆಸ್ ಸಂಖ್ಯೆ 101, BJP 107 ಇದೆ, 16 ಜನ ರಾಜೀನಾಮೆ ಕೊಟ್ಟರೆ ಇಬ್ಬರು ಪಕ್ಷೇತರ ಇದ್ದಾರೆ. ಈಗ ಮುಂಬೈಯಲ್ಲಿ 14 ಜನ ಇದ್ದಾರೆ, ಅದರಲ್ಲಿ ಕನಿಷ್ಠ 12 ಜನ ಉಳಿದ್ರು ಅವರು ಸರ್ಕಾರ ಬಿದ್ದವರು. 18 ಜನ ಏನು ಪಾರ್ಟಿ ಶಾಸಕರು ಗಟ್ಟಿಯಾಗಿ ಉಳಿದ್ರೆ, ಇಬ್ಬರು ಇಂಡಿಪೆಂಡೆಂಟ್ ಗಟ್ಟಿಯಾಗಿ ಉಳಿದ್ರೆ ಸರ್ಕಾರ ನಿಲ್ಲೋದಿಲ್ಲ. ಅಂತಾರಲ್ಲ ಅವ್ರು ಒಪ್ಪಿಸ್ಕೋಬೇಕು, ಒಬ್ಬರಲ್ಲ 4 ಜನ ಹೋದರೂ ಸರ್ಕಾರ ಉಳಿದಿಲ್ಲ. ಸಂಖ್ಯೆ ಹಂಗಿದೆ, ಯಾಕಂದ್ರೆ 18 ಜನ ಟೋಟಲ್ ಅವರು, ಯಾಕಂದ್ರೆ ಅವ್ರು 18 ನಾವು 107 ಇದ್ದೀವಿ. ಇನ್ನು 4 ಜನ ಅವ್ರಿಗೆ ಸೇರಿದ್ರು 105 ಆಗ್ತಾರೆ, ನಾವು 107 ಇರ್ತೇವೆ. ಅವ್ರು ಸರ್ಕಾರ ಉಳಿದಿಲ್ಲ, ಅವರು ಬಹುಮತ ಸಾಬೀತ್ ಮಾಡೋಕ್ಕಾಗಲ್ಲ. ಸೊ ಇದು ಅಂದ್ರೆ ಇದು ಗಣಿತ ಮೋಸ್ಟ್ಲಿ ಗೊತ್ತಾಯ್ತು ಇಲ್ಲ ಗೊತ್ತಿಲ್ಲ ಅವರಿಗೆ, ಈ ತರ ಓಡಾಡ್ತಾ ಇದ್ರೆ. ಅದಕ್ಕೆ ನಾ ಹೇಳಿದೆ, ಇನ್ನೂ 4 ಜನ ವಾಪಸ್ ಉಳಿದ್ರು, ಅವ್ರ ಸರ್ಕಾರ ಉಳಿದಿಲ್ಲ.